ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಬೆಳಗಾವಿಯಲ್ಲಿ ಇಂದು ಗಣೇಶ ಮೂರ್ತಿಯ ವಿಸರ್ಜನೆ. ಗಣೇಶನನ್ನ ತಂದು ಪ್ರತಿಷ್ಠಾಪಿಸಿ ಪೂಜೆ ಮಾಡಿ ಇದೀಗ ಆತನನ್ನು ವಿಸರ್ಜನೆ ಮಾಡುವಂತಹ ಸಮಯ ಬಂದಿದೆ. ಹೀಗಾಗಿ ಗಣೇಶನನ್ನ ಯಾವ ಬೀದಿಯಿಂದ ಮೆರವಣಿಗೆ ಅಥವಾ ಯಾವ ರಸ್ತೆಯಿಂದ ಮೆರವಣಿಗೆ ಮಾಡ್ತಾ ತಗೊಂಡು ಹೋಗ್ಲಾಗತ್ತೋ ಅಥವಾ ಎಲ್ಲಿ ಆತನನ್ನ ವಿಸರ್ಜಿಸಲಾಗುತ್ತೋ ಅಲ್ಲಿವರೆಗೂ ಕೂಡ ಪೊಲೀಸರ ಪಥಸಂಚಲನವನ್ನ ನಡೆಸಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಪಥಸಂಚಲನವನ್ನ ನಡೆಸಲಾಗಿದೆ. ಬನ್ನಿ ಹಾಗಾದ್ರೆ ಯಾವ ರೀತಿ ನಡೆಸ್ತಾ ಇದ್ದಾರೆ ಪಥಸಂಚಲನ ಅನ್ನೋ ದೃಶ್ಯಗಳನ್ನ ನೋಡ್ಕೊಂಡ್ ಬರೋಣ.